ನಮಸ್ಕಾರ ವೀಕ್ಷಕರಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಎಂ ಮಹಾದೇವಸ್ವಾಮಿ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆ ಈ ಕಾರ್ಯಕ್ರಮವನ್ನು ಅದರಲ್ಲೂ ಕೂಡ ಗ್ರಾಮ ವಾಸ್ತವ ಕಾರ್ಯಕ್ರಮವನ್ನು ಕೂಡ ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಗೌಡಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಈ ದಿನ ಅಪರ ಜಿಲ್ಲಾಧಿಕಾರಿಯಾದ ಕಾತ್ಯಾಯಿನಿ ದೇವಿರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಜನರ ಕುಂದುಕೊರತೆಗಳನ್ನು ಆಲಿಸಿ ಶೀಘ್ರದಲ್ಲೇ ಕ್ರಮ ಕೈಗೊಳ್ಳುವ ಭರವಸೆಯನ್ನು ನೀಡಿರುತ್ತಾರೆ. ವಸತಿ ರಹಿತರ ಪಟ್ಟಿ ಮತ್ತು ನಿವೇಶನ ರಹಿತರ ಪಟ್ಟಿ ಅಂತ ಮಾಡಿದ್ದೀವಿ. ನೀವು ಎಲ್ಲ ಅದನ್ನ ಏನಾದರೂ ಮನೆಗೆ ಸೇರಿಸ್ಕೊಂಡಿದ್ದೀರ ಅಂತ ಅನ್ಕೊಂಡಿದ್ದೀರ ಅಂತ 2018ರಲ್ಲಿ ನಾವು ಆ ಪಟ್ಟಿ ಮಾಡಿದ್ವಿ. ತಹಸೀಲ್ದಾರ್ ಇವತ್ತು ನಮ್ ಗಮನಕ್ಕೆ ತರ್ತಾ ಇದ್ದೀರಿ. ಮಾತಾಡೋದ್ರಿಂದ ಕೆಲಸ ಬಗೆಹರಿಯಲ್ಲ. ಸ್ವಲ್ಪ ಸುಮ್ಮನೆ ಇರ್ಬೇಕು, ಸಮಾಧಾನವಾಗಿರ್ಬೇಕು. ಸುಮ್ಮನೆ ದಬ್ಬಾಳಿಕೆ ಇಲ್ಲ. ಇವತ್ತು ನಮ್ಮ ಗಮನಕ್ಕೆ ಬಂದಿದೆ, ಶಿಫ್ಟ್ ಮಾಡ್ತಿದ್ದೀವಿ. ಅದು ಕಾನೂನು ರೀತಿಯಾಗಿ ಕ್ರಮ ತಗೋಬೇಕು. ನಿಮ್ ಇಷ್ಟ ಬಂದಂಗೆ, ನಮ್ ಇಷ್ಟ ಬಂದಂಗೆ ಮಾಡಕ್ ಆಗಲ್ಲ. ಇವತ್ತು ಟರವ್ ಪಾಸ್ ಮಾಡ್ತಾ ಇದೀವಿ, ರಿಪೋರ್ಟ್ ಕಳಿಸ್ತಾ ಇದೀವಿ, ಮಾಡ್ತೀವಿ. ಎದುರಿಸೋದಲ್ಲ ಇಲ್ಲಿ. ನೀವು ಅಸಭ್ಯವಾಗಿ ವರ್ತನೆ ಮಾಡ್ತಾ ಇದ್ರೆ ಇಲ್ಲಿ ಇದರಲ್ಲಿ ಸಭೆಯಲ್ಲಿ ಅಸಭ್ಯವಾಗಿ ವರ್ತನೆ ಮಾಡ್ತಾ ಇದ್ರೆ ಇದು ಸಭೆಯನ್ನ ಡಿಸೆನ್ಸಿನ ಮೇಂಟೈನ್ ಮಾಡ್ತಾ ಇಲ್ಲ. ನಾವ್ ಹೇಳ್ತಾ ಇದೀವಿ ಕ್ರಮ ತಗೊಂತೀವಿ ಅಂತ ಹೇಳ್ತಾ ಇದೀವಿ. ಇವತ್ತು ನಮ್ಮ ಗಮನಕ್ಕೆ ಬಂದ್ರೆ ಕ್ರಮ ತಗೊಳ್ತಾ ಇದೆ. ಇದುವರೆಗೂ ಯಾರಾದ್ರೂ ಒಂದು ಪೆಟಿಷನ್ ಕೊಟ್ಟಿದ್ರ ಬಗ್ಗೆ ನಮ್ಮ ಗಮನಕ್ಕೆ ಏನು ಪೊಲೀಸ್ ಗಮನಕ್ಕೆ ತಂದಿದ್ರೆ ಈ ತರ ಸಮಸ್ಯೆ ಆಗ್ತಾ ಇದೆ ಅಂತ ಅಲ್ಲ, ನಮ್ಮ ಗಮನಕ್ಕೆ ತಂದಿದ್ರ ಹೇಳಿ. ಸ್ಥಳ ಬೇಡ, ನಮ್ಮ ಗಮನಕ್ಕೆ ತಂದಿದ್ರೆ ಅದಕ್ಕೆ ಪರಿಹಾರ ಆಗ್ತದೆ. ನಮ್ಮ ಗಮನಕ್ಕೆ ತಂದಿದ್ರೆ ಪರಿಹಾರ ಆಗ್ತದೆ. ಸುಮ್ಮನೆ ಈ ರೀತಿ ಮಾತಾಡೋದಲ್ಲ. ಮೇಡಮ್, ಅದೊಂದು ಸ್ಪೆಷಲ್ ರಿಪೋರ್ಟ್ ಕಳಿಸಿ ಅದನ್ನ ಮಾಡೋಣ. ಅದು ನಮ್ಮ ಗಮನಕ್ಕೂ ಬಂದಿಲ್ಲ. ಇವತ್ತೇ ಫಸ್ಟ್ ಟೈಮ್ ನಾವು ಕೇಳ್ತಾ ಇರೋದು ಸಮಸ್ಯೆನ. ಅದಕ್ಕೋಸ್ಕರ ನಾವು ಇಷ್ಟೊಂದು ರಿಕ್ವೆಸ್ಟ್ ಮಾಡ್ತಾ ಇರೋದು ಮೇಡಮ್. ಅಲ್ಲಿ ಬನ್ನಿ ಸಾರಿಗೆ ಈಗ ಹೋಗ್ತಾ ಅಂಗವೇನೇ ಸಿಗುತ್ತೆ ಮೇಡಮ್. ರೇಷ್ಮೆ ಹುಳದ ಸಡ್ಡೆ ಎಲ್ಲ ಹಾಕಿದಾರೆ, ಅದೇ ಜಾಗ ಮೇಡಮ್. ಕಾರ್ಯಕ್ರಮದ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಮನೆ ಅಧ್ಯಕ್ಷರು, ಗೌಡಳ್ಳಿ ಗ್ರಾಮ ಪಂಚಾಯಿತಿ ಗೌಡಳ್ಳಿ ಇವರೇ ಕೂಡ ಕಾರ್ಯಕ್ರಮದ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಉಪಾಧ್ಯಕ್ಷರು, ಗೌಡಳ್ಳಿ ಗ್ರಾಮ ಪಂಚಾಯಿತಿ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಮೇಡಮ್. ಬಗ್ಗೆ ನನಗೆ ಗೊತ್ತಿಲ್ಲ, ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ರನೇ ಮಾತಾಡಬೇಕು. ಅವತ್ತು ನನ್ನ ಸಮಾಧಾನಕ್ಕೋಸ್ಕರ ಹೇಳಿದ್ರಲ್ಲ ಮೇಡಮ್, ಸಮಾಧಿ ಹತ್ರ ನಿಮ್ ಮಗ ಏನ್ ಓದಿದಾನೆ, ಕೆಲಸ ಕೊಡಿಸ್ತೀವಿ ನಾವು. ಯಾರು ಹೇಳಿ? ಎಸ್ ಪಿ ಮೇಡಮ್ ಬಂದು ಹೇಳಿದ್ರು ಮೇಡಮ್. ಆಯ್ತು, ನನ್ ಮೇಡಮ್ ಹತ್ರ ಏನಿದೆ ವಿಷಯ ಕೂತ್ಕೊಳ್ತೀನಿ. ಯಾಕಂದ್ರೆ ನನಗೂ ಆ ಇಲಾಖೆಯ ಬಗ್ಗೆ ಎದುರು ಗೊತ್ತಿಲ್ಲ. ಮೋಸ್ಟ್ಲಿ ಗೃಹರಕ್ಷಕರಿಗೆ ಜಾಬ್ ಕೊಡಲ್ಲ ಅನ್ಸ್ತಲ್ಲ. ಹೋದ್ರೆ ಅವ್ರ ಮಕ್ಳಿಗೆ ಅನುಕಂಪ ಆಗುತ್ತೆ, ಅನುಕಂಪ ಆಗದ ಮೇಲೆ ಕೊಡ್ತೀವಿ ಅಂತ ಹೇಳಿದ್ದು. ಸಾರ್ವಜನಿಕರು ತಿರುಗಾಡುವಂತಹ ದಾರಿಗೆ ಚೈನ್ ಗೇಟ್ ಹಾಕಿ ನಮ್ಮನ್ನು ಹೋಗದೇ ಇದ್ದ ರೀತಿಯಲ್ಲಿ ತಡೆದ್ರು.
ಸೊ ಇದಕ್ಕಾಗಿ ನಾವು ಅನೇಕ ಹೋರಾಟಗಳನ್ನು ಮಾಡಿದ್ವಿ. ಅಟ್ಲೀಸ್ಟ್ ಅವರು ನಮ್ಮ ಅರಣ್ಯ ಇಲಾಖೆಗೆ ಇದು ಸೂಕ್ತವಾಗಿ ಬೇಕೇ ಬೇಕು ಅಂತ ಸರ್ಕಾರಕ್ಕೆ ಯಾವುದೇ ವಿಧವಾದಂತಹ ವರದಿಯನ್ನು ಸಹ ಸಲ್ಲಿಸಿಲ್ಲ. ನಮ್ಮನ್ನು ವ್ಯವಸಾಯ ಮಾಡಲಿಕ್ಕೂ ಬಿಡ್ತಾ ಇಲ್ಲ ಅಥವಾ ಹಣನೂ ಕೊಡ್ತಾ ಇಲ್ಲ. ಯಾವುದೋ ಒಂದು ಕಂಪನಿಯವರು ಬಂದರು, ನಾವು ಅರಣ್ಯ ಇಲಾಖೆ ತೆಗೆದುಕೊಡ್ತೀವಿ ಅಂತ ಹೇಳಿ ಅಗ್ರಿಮೆಂಟ್ ಮಾಡಿ ಒಂದು 6 ತಿಂಗಳಾಯಿತು. ಈ ಹಿಂದೆ 2 ವರ್ಷದಿಂದ ಅದೇ ಕಂಪ್ನಿಯವರು ಅಗ್ರಿಮೆಂಟ್ ಮಾಡಿಕೊಂಡು ಬರಲೇ ಇಲ್ಲ ನಮ್ಮ ಹತ್ರ. ಅದೇ ಕಂಪ್ನಿಯವರು ಬಂದು ಮತ್ತೆ ಅರಣ್ಯ ಇಲಾಖೆಯವ್ರನ್ನ ಹಿಡ್ಕೊಂಡು ನಾವು ತೆಗೆದುಕೊಡ್ತೀವಿ ಅಂತ ಹೇಳಿ 6 ತಿಂಗಳ ಮೇಲಾಯಿತು. ಈಗ ಆ ಅಮ್ಮನಿಗೆ ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಮಾಡಲ್ಲ. ನಮ್ಮ RF ಅವ್ರನ್ನಾಗಲಿ ಅಥವಾ DCF ಫೋನ್ ಮಾಡಿದ್ರೆ ಇಲ್ಲ ಅವ್ರು ಬರ್ತಾರೆ ಆರ್ ಕೊಡ್ತಾರೆ ಅಂತ ಸಮಜಾಯಿಸಿ ಹೇಳ್ತಾನೆ ಇದ್ದಾರೆ. ಹಾಗಾಗಿ ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಲ್ರೆಡಿ ನಾನು ಒಂದ್ಸರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ನೇರ ಅವ್ರ ಹತ್ರ ಕೊಟ್ಟೆ, ಅವರು ಒಂದು DC ಆಫೀಸ್ಗೆ ಕಳಿಸಿದ್ರು. ಆಮೇಕೆರೆ ಬಟ್ ಆಮೇಕೆರೆನೇ ಬೇರೆ, ನಮ್ದೇ ಬೇರೆ, ಅದರಿಂದ ಇನ್ನ ಮುಂದೆ ಇದೆ. ಎರಡೂ ಬದಿಗಳಲ್ಲಿ ಕೂಡ ತುಂಬಾ ಹದಗೆಟ್ಟಿದೆ. ಸುಮಾರು ಎಷ್ಟು ವರ್ಷಗಳಿಂದ ಹಾಗೆ ಇದೆ, ಯಾರು ಸಹ ಅದ್ರ ಕಡೆ ಗಮನ ಹರಿಸ್ತಿಲ್ಲ. ದಯವಿಟ್ಟು ನೈರ್ಮಲ್ಯ ಶುಚಿತ್ವದ ಕಡೆ ಗಮನ ಕೊಡ್ಬೇಕು ಗ್ರಾಮ ಪಂಚಾಯತಿ ಅಧ್ಯಕ್ಷೆ. ನಾನ್ ನಿಮ್ಗೆ ಒಂದು ಕೋರಿಕೆ ಏನು ಅಂತಂದ್ರೆ, ತಾವೊಂದು ಟಾಸ್ಕ್ ಫೋರ್ಸ್ ಮಾಡ್ಕೋಬೇಕು ಆಯ್ತಾ, ತಮ್ಮ ಹಂತದಲ್ಲಿ ತಮ್ಮ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಮಾಡ್ಕೋಬೇಕು. ಬೆಳಗ್ಗೆ ಹೊತ್ತೇನೆ ಇದು ಎಸ್ಪೆಷಲಿ ಮಾರ್ನಿಂಗ್ ಹೊತ್ತಲ್ಲಿ ಇದು ನಡೀತಂತೆ. ನೀವು ಬೆಳಗ್ಗೆ ಒಂದು 5:30-6 ಗಂಟೆ ಹೊಡಿ, ಒಂದು ವಿಜಿಲ್ ಇಟ್ಟುಕೊಳ್ಳಿ ಆಯ್ತಾ, ಹೋಗಿ ಅಲ್ಲಿ ಒಂದು ಇದು ಮಾಡ್ಕೊಂಡು ಬನ್ನಿ ಆಯ್ತಾ. ಹೊರಗಡೆ ಈಗ ನಾವು ಅಧಿಕಾರಿಗಳೆಲ್ಲರೂ ಹೇಳಿದ್ದೀವಿ, ತಾವು ಒಂದು ಎಲೆಕ್ಟೆಡ್ ರೆಪ್ರೆಸೆಂಟ್ ಪ್ರತಿನಿಧಿಗಳಿರ್ತೀರ, ತಾವು ಅವರಿಗೆ ಮನೆ ಒಲಿಸ್ಬಿಟ್ಟು ವೇದಾಂತ ಕಂಪ್ನಿಯವರು ಆಲ್ರೆಡಿ ಅದನ್ನ ಜಮೀನ್ ಎಲ್ಲ ಪಾರ್ಟಿಸಿಪೇಷನ್ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಮೇಡಮ್. ಅದನ್ನ 4 ವರ್ಷದಲ್ಲಿ ಅವ್ರು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದಾರೆ, ಅಂದ್ರೆ ಅವ್ರು ಪರ್ಚೇಸ್ ಮಾಡಿ ಮತ್ತೆ ನಮ್ಮ ಅರಣ್ಯ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡ್ತಿದ್ದಾರೆ ಮೇಡಮ್. ಈಗ ಆಲ್ರೆಡಿ ಮೊದಲನೇ ಹಂತಕ್ಕೆ 6.5 ಎಕರೆ ಬೇಕಿತ್ತು, ಅದೆಲ್ಲ ಅಗ್ರಿಮೆಂಟ್ ಆಗಿ ಈಗ ಈ ವೀಕ್ ಅಲ್ಲಿ ಅವ್ರದ್ದು ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಇವ್ರದ್ದು 2 ಎಕರೆ ತಗೋತಾ ಇದ್ದೀವಿ, ಇವ್ರದ್ದು 20 ಎಕರೆ ಇದೆ ಟೋಟಲ್. ಇವ್ರದ್ದು ಅಣ್ಣ ತಮ್ಮಿದ್ರು ಮತ್ತೆ ಅವ್ರ ತಾಯಿ ಅವ್ರದ್ದು 2 ಎಕರೆ ನಾವು